ಚೆನ್ನಾಗಿ ಬರ್ತೈತೆ, ಎಲ್ಲ ಒಳ್ಳೆ ಥರ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಜನತೆ ಹೊಸ ಕಲಾವಿದರಿಗೆ ದಯವಿಟ್ಟು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಈ ಥರ. ಹಾಂ ಸರ್, ಓಕೆ. ಹೌದು ಸರ್, ಹೊಸಬರಿಗೆ ಪ್ರೀತಿಯಿಂದ ಅಭಿಮಾನಿಗಳ ಥರ ಅಂದರೆ ನಾವು ವಿಷ್ಣುವರ್ಧನ ಅಭಿಮಾನಿಗಳು ಕಡೆಯಿಂದ ಹುಡುಗರುಗಳು ತುಂಬಾ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಂಗೇನೆ ನಮ್ಮ ಕನ್ನಡ ಜನತೆ ನಮ್ಮನ್ನ ಉಳಿಸ್ಬೇಕು, ಹೊಸ ಕಲಾವಿದರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಒಂದು ಕಂಟೆಂಟ್ನ ತಗೊಬಂದು ತೋರಿಸ್ತಿದ್ದೀವಿ, ಯಾಕಂದರೆ ಕಂಟೆಂಟ್ ಮೇಲೆ ಮೂವಿ ನಿಂತಿರೋದು. ದಯವಿಟ್ಟು ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಕನ್ನಡ ಜನತೆಗೆ ನಮಸ್ಕಾರ ಸರ್. ಎಲ್ಲರೂ ನಮಸ್ಕಾರ. ಹೌದು ಹೌದು, ತುಂಬ ಚೆನ್ನಾಗಿ ಮಾಡಿದ್ದೀನಿ ಸರ್. ಇವಾಗ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಫ್ಯಾಮಿಲಿ, ನಮ್ಮ ಇಡೀ ಫ್ಯಾಮಿಲಿ ಬಂದಿದ್ರು, ಕಸಿನ್ಸು, ಫ್ಯಾಮಿಲಿ ಆ್ಯಂಡ್ ನನ್ನ ಫ್ರೆಂಡ್ಸು ಎಲ್ಲರೂ ಬಂದಿದ್ರು. ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಆ್ಯಂಡ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿದ್ರು. ಆಲ್ ದ ಬೆಸ್ಟ್ ನಿನ್ನ ಫ್ಯೂಚರ್ಗೆ ಅಂತ ಕೂಡ ಹೇಳಿ. ನನಗೆ ಆ್ಯಕ್ಚುಲಿ ಫಸ್ಟ್ ಸಿಕ್ಕಿದ್ದು December 24, ಆಮೇಲೆ ಭಾಗ್ಯಲಕ್ಷ್ಮಿ ಸಿಕ್ಕಿದ್ದು. ಬಟ್ ಕೋವಿಡ್ ರೀಸನಿಂದ ಫಸ್ಟ್ ಭಾಗ್ಯಲಕ್ಷ್ಮಿ ಆನ್ ಇಯರಲ್ಲಿತ್ತು, December 24 ಇವಾಗ ರಿಲೀಸ್ ಆಯಿತು. ಬಟ್ ಎರಡು ತುಂಬ ಖುಷಿ ಇದೆ ನನಗೆ. December 24 ಏನಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ರು ರಿಲೀಸ್ ಆಗೋಕ್ಕಿಂತ ಮುಂಚೆ. ಸೊ ಆ ರೀಸನ್ ಗೊತ್ತಾಗಬೇಕು ಅಂದರೆ ನೀವು ಥಿಯೇಟರ್ಗೆ ಬಂದು ನೋಡಬೇಕು. ಆ್ಯಂಡ್ ನಾವು ಹೇಳಿದ್ವಿ ರೆಸ್ಪಿರೇಟ್ರಿ ಇಶ್ಯೂಸ್ ಅಂತ ಇಟ್ಕೊಂಡು ನಾವು ಮೂವಿ ಮಾಡಿದ್ದು ಅಂತ. ಸೊ ಅದ್ರದ್ದು ತುಂಬ ಇನ್ಫಾರ್ಮೇಟಿವ್ ಇದೆ. ಸೊ ಅದನ್ನೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ನೋಡಿ ನಿಮ್ಮ ಒಂದು ಕಮೆಂಟ್ಸ್ನ ನಮ್ಗೆ ತಿಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಂದು ರಿಲೀಸ್ ಆಗ್ತಿರೋ ಫಸ್ಟ್ ಮೂವಿ ಇದು. ಸೊ 6 ವರ್ಷದ ಪ್ರತಿಫಲ ಇದು ನನಗೆ. December 24 ಅನ್ನೋ ಮೂವಿ February 10 ಇವತ್ತು ರಿಲೀಸ್ ಆಗಿದೆ. ನಮ್ಮದು ಫಸ್ಟ್ ಶೋ ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದೀವಿ. ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಶ್ರಮ ಹಾಕಿ ಮತ್ತು ಏನು ನಾವು ನಿರೀಕ್ಷೆ ಮಾಡ್ತಿದ್ವಿ ಆಡಿಯನ್ಸ್ ಕಡೆಯಿಂದ, ಆ ಒಂದು ರೆಸ್ಪಾನ್ಸ್ ನಮಗೆ ಬಂದಿದೆ. ಪ್ರತಿಯೊಂದು ಟೀಮಿಗೂ ಇದೇ ಒಂದು ಮುಖ್ಯ. ಈ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋ ಮಜಾನೇ ಬೇರೆ. ಸೊ ಅವರೊಂದು ಶಿಲ್ಲೆ, ಒಂದು ಚಪ್ಪಾಳೆ, ಇದಕ್ಕೋಸ್ಕರನೇ ಪ್ರತಿಯೊಬ್ಬ ಆರ್ಟಿಸ್ಟ್, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಕಷ್ಟಪಡೋದು. ಸೊ ಅದು ಇವತ್ತು ನಮ್ಮ December 24 ಸಿನಿಮಾಗೆ ಸಿಕ್ಕಿದೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇಡೀ ಟೀಮ್ ತುಂಬ ಖುಷಿಯಾಗಿದೆ. ಸೊ ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ, ಪ್ರತಿಯೊಬ್ಬರು ಥಿಯೇಟರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈಗಲೂ ಕೆಲಸ ಮಾಡ್ತಿದ್ದೀನಿ ಸರ್. ಸರ್, ನಾನು ಆ್ಯಕ್ಚುಲಿ ನನಗೆ ಬುದ್ಧಿ ಬಂದಾಗಿಂದನೂ ನನಗೆ ಆ್ಯಕ್ಟಿಂಗ್ ಕಡೆ ತುಂಬ ಪ್ಯಾಷನ್. ನಾನು ಸ್ಕೂಲ್ಸಲ್ಲೂ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದೆ, ಕಾಲೇಜಸ್ಸಲ್ಲೂ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದೆ. ಸೊ ನನಗೆ ಆ್ಯಕ್ಟಿಂಗ್ ಅನ್ನೋದು ಹೊಸದೇನಲ್ಲ. ಇಂಡಸ್ಟ್ರಿ ನಾನು ಹೊಸ ಫೇಸ್ ಇರ್ಬೋದು, ಬಟ್ ಆ್ಯಕ್ಟಿಂಗ್ ನನಗೆ ಹೊಸದಲ್ಲ. ನನಗೆ ಈ ಸಾಫ್ಟ್ವೇರ್, ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೂ ನನ್ನ ಒಲಿವು, ನನ್ನ ಮನಸ್ಸು, ನನ್ನ ಪ್ಯಾಷನ್ ಇರೋದು ಟುವರ್ಡ್ಸ್ ಸಿನಿಮಾ. ಸೊ ನಾಳೆ ಬೆಳಗ್ಗೆ ನನ್ನ ಫ್ಯೂಚರ್ ಏನೇ ಆದರೂ ಸಿನಿಮಾನಂತೂ ನಾನು ಬಿಡಲ್ಲ. ಸೊ ಐ ಆಲ್ವೇಸ್ ಲವ್ ಸಿನಿಮಾ.